ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಕನ್ನಡ ವ್ಯಾಕರಣದ ಕುರಿತಾಗಿ ಅಭ್ಯಾಸವನ್ನ ಮಾಡೋಣ. ಇವತ್ತಿನ ಅವಧಿಯಲ್ಲಿ ನಾವು ಅಲಂಕಾರ, ಕನ್ನಡದ ಒಂದು ವ್ಯಾಕರಣಾಂಶವಾದಂತ ಅಲಂಕಾರದ ಕುರಿತಾಗಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಅಲಂಕಾರ, ಅಲಂಕಾರ ಎಂದರೇನು? ಅಲಂಕಾರದ ಪ್ರಕಾರಗಳು ಯಾವುವು? ಆ ಪ್ರಕಾರಗಳನ್ನ ಉದಾಹರಣೆಗಳ ಸಹಿತವಾಗಿ ಇವತ್ತಿನ ದಿನದಲ್ಲಿ ನಾವು ಅಭ್ಯಾಸವನ್ನ ಮಾಡೋಣ. ಇನ್ನು ಪ್ರಥಮವಾಗಿ ಅಲಂಕಾರ ಎಂದರೇನು ಎನ್ನುವುದನ್ನ ತಿಳಿದುಕೊಳ್ಳೋಣ. ಹೆಸರೇ ಸೂಚಿಸುವಂತೆ ಅಲಂಕಾರ ಎಂದರೆ ಒಂದು ಉದಾಹರಣೆ ಮುಖಾಂತರ ಇದನ್ನ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡೋಣ್ರಿ. ನೋಡ್ರಿ, ಸರ್ವೇ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಎಲ್ಲರ ಮಧ್ಯದಲ್ಲಿ ನಾವು ಆಕರ್ಷಣೀಯವಾಗಿ ಕಾಣಿಸಿಕೊಳ್ಳಲು ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ದೇಹಕ್ಕೆ ಬಹಳಷ್ಟು ವಿಭಿನ್ನವಾದಂತ ಸೌಂದರ್ಯವನ್ನ ಮಾಡಿಕೊಳ್ಳುತ್ತೇವೆ. ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಲು ಅಲಂಕಾರವನ್ನ ಮಾಡಿಕೊಳ್ಳುತ್ತೇವೆ. ದೇಹಕ್ಕೆ ನಾವೇನ್ ಮಾಡ್ತೀವಿ, ಅಲಂಕಾರವನ್ನ ಮಾಡಿಕೊಳ್ಳುವುದರ ಮುಖಾಂತರ ನಮ್ಮ ದೇಹದ ಸೌಂದರ್ಯವನ್ನ ಹೆಚ್ಚಿಸಿ ಜನರ ಮಧ್ಯದಲ್ಲಿ ಆಕರ್ಷಿತ ವ್ಯಕ್ತಿಯನ್ನಾಗುವಂತ ಪ್ರಯತ್ನವನ್ನ ನಾವು ಮಾಡ್ತೀವಲ್ಲ, ಆ ಒಂದು ನಿಟ್ಟಿನಲ್ಲಿ ನಾವು ಏನ್ ಮಾಡ್ತೀವಿ, ವಿಭಿನ್ನವಾದಂತ ಅಲಂಕಾರವನ್ನ ನಮ್ಮ ದೇಹಕ್ಕೆ ಮಾಡಿಕೊಳ್ತೀವಿ. ಉದಾಹರಣೆಗೆ ಹೇಳ್ಬೇಕಾದ್ರೆ, ಬಣ್ಣದ ವಸ್ತುಗಳನ್ನ ನಾವು ದೇಹಕ್ಕೆ ಹಚ್ಚಿಕೊಳ್ತೀವಿ, ಬಣ್ಣ ಬಣ್ಣದ ಬಟ್ಟೆಯನ್ನು ಧರಿಸ್ತೀವಿ, ಬಣ್ಣದ ಮದರಂಗಿಯನ್ನ ಹಾಕಿಕೊಳ್ತೀವಿ, ತಲೆಗೆ ಎಣ್ಣೆಯನ್ನ ಹಾಕಿಕೊಳ್ತೀವಿ. ಈ ತರನಾಗಿ ವಿಭಿನ್ನ ವಿಭಿನ್ನ ಪ್ರಕಾರದ ಅಲಂಕಾರವನ್ನ ಮಾಡಿ ನಮ್ಮ ದೇಹದ ಸೌಂದರ್ಯವನ್ನ ಹೆಚ್ಚಿಸಿ ಜನರ ಮಧ್ಯದಲ್ಲಿ ಆಕರ್ಷಣೀಯ ವ್ಯಕ್ತಿಯನ್ನಾಗಲು ನಾವು ಪ್ರಯತ್ನ ಮಾಡ್ತೀವಲ್ಲ, ಅದೇ ತರನಾಗಿ ಸಾಹಿತ್ಯದಲ್ಲಿ ಅಥವಾ ಬರವಣಿಗೆಯಲ್ಲಿ ಕೆಲವೊಂದಿಷ್ಟ ಶಬ್ದಗಳಿಗೆ ಅಥವಾ ಅಕ್ಷರಗಳಿಗೆ ಅಲಂಕಾರವನ್ನ ಮಾಡಿ ಏನ್ ಮಾಡ್ಲಾಗ್ತದೆ ಅಂದ್ರ, ಆ ಸಾಹಿತ್ಯದ ಅಥವಾ ಆ ಬರವಣಿಗೆಯ ಸೌಂದರ್ಯವನ್ನ ಹೆಚ್ಚಿಗೆ ಮಾಡಿ ಓದುಗರಿಗೆ ಆಕರ್ಷಣೀಯ ಬರವಣಿಗೆ ಅಥವಾ ಒಂದು ಆಕರ್ಷಣೀಯ ಸಾಹಿತ್ಯವನ್ನ ರಚಿಸಲಾಗ್ತದೆ. ಇದಕ್ಕೇನೆ ನಾವು ಏನಂತ ಕರಿಬೇಕು, ಅಲಂಕಾರ ಅಂತ ಕರಿಬೇಕು. ಅಂದ್ರೆ ಮತ್ತೆ ಸವಿವರವಾಗಿ ಹೇಳಬೇಕಂದ್ರೆ, ನಾವು ನಮ್ಮ ದೇಹದ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಲು ನಮ್ಮ ದೇಹಕ್ಕೆ ವಿಭಿನ್ನ ವಿಭಿನ್ನವಾದಂತ ಅಲಂಕಾರವನ್ನ ಮಾಡಿಕೊಳ್ತೇವಲ್ಲ, ಹಾಗೆ ಯಾಕೆ ನಾವು ನಮ್ಮ ದೇಹಕ್ಕೆ ಅಲಂಕಾರವನ್ನು ಮಾಡ್ಕೋತೀವಿ, ಎಲ್ಲರ ನಮ್ಮನ್ನ ನೋಡ್ಬೇಕು, ಎಲ್ಲರಿಗೂ ನಾವು ಆಕರ್ಷಣೀಯ ಅನಿಸ್ಬೇಕಂತ ನಾವು ನಮ್ಮ ದೇಹಕ್ಕೆ ಅಲಂಕಾರವನ್ನು ಮಾಡ್ಕೋತೇವಲ್ಲ, ಹಾಗೆ ನಮ್ಮ ಕವಿಗಳು ಏನ್ ಮಾಡ್ತಾರಂದ್ರೆ, ಸಾಹಿತ್ಯವನ್ನ ರಚನೆ ಮಾಡುವಾಗ ಬರವಣಿಗೆಯನ್ನ ಬರೆಯುವಾಗ ಏನ್ ಮಾಡ್ತಾರಂದ್ರ, ಆ ಶಬ್ದಗಳನ್ನ ಏನ್ ಬಳಕೆ ಮಾಡ್ತಾರಲ್ಲ, ಅಕ್ಷರಗಳನ್ನ ಏನ್ ಬಳಕೆ ಮಾಡ್ತಾರಲ್ಲ, ಅಲ್ಲಿ ಕೆಲವೊಂದಿಷ್ಟು ಶಬ್ದಗಳಿಗೆ ಮತ್ತು ಅಕ್ಷರಗಳಿಗೆ ಅವರು ಅಲಂಕಾರವನ್ನ ಮಾಡ್ತಾರೆ. ಅಲಂಕಾರವನ್ನ ಮಾಡಿ ಅವರ ಸಾಹಿತ್ಯ ಎಲ್ಲರಿಗೂ ಆಕರ್ಷಣೀಯವಾಗುವಂತೆ ಮಾಡ್ತಾರೆ. ಅದಕ್ಕೆ ನಾವು ಎಂತ ಕರಿತೀವಿ, ಅಲಂಕಾರ ಅಂತ ಕರಿತಿದ್ರೆ, ಒಟ್ಟಾರೆಯಾಗಿ ನಾವು ಏನ್ ನೋಡ್ಬೇಕು, ಕೆಲವೊಂದಿಷ್ಟ ಅಕ್ಷರಗಳ ಶಬ್ದಗಳ ಏನ್ ಸಾಹಿತ್ಯದಲ್ಲಿ ಅಲಂಕಾರ ಆಗಿರ್ತದಲ್ಲ, ಅದಕ್ಕೆ ನಾವು ಅಲಂಕಾರ ಅಂತ ಕರೀಬೇಕು. ಅವಾಗ ನಮ್ಮ ಕನ್ನಡದಲ್ಲಿ ಬಹಳಷ್ಟು ಕವಿಗಳು ಏನ್ ಹೇಳಿದ್ರೆ, ಸಾಹಿತ್ಯವನ್ನ ಬರೆಯುವಾಗ ಬಹಳಷ್ಟು ಪ್ರಕಾರದ ಅಲಂಕಾರವನ್ನ ಅವರು ಮಾಡಿರುವುದನ್ನ ನಾವು ನೋಡಬಹುದು. ಹಾಗಾದ್ರೆ ಇಲ್ಲಿ ಸಾಹಿತ್ಯದಲ್ಲಿ ಈಗಾಗಲೇ ನಾವು ನೋಡಿದೆ, ನಾವು ಸೌಂದರ್ಯಯುತವಾಗಿ ಕಾಣಬೇಕಾದ್ರೆ ಯಾವೆಲ್ಲ ಅಲಂಕಾರವನ್ನ ಮಾಡ್ಕೋಬಹುದು, ದೇಹಕ್ಕೆ ವಿವಿಧ ಪ್ರಕಾರದ ಬಣ್ಣದ ಬಟ್ಟೆಗಳನ್ನ ಹಾಕಿಕೊಳ್ಬಹುದು, ತಲೆಗೆ ಎಣ್ಣೆಯನ್ನ ಹಾಕಿಕೊಳ್ಬಹುದು, ಮದರಿಗೆಯನ್ನ ಬಿಡಿಸಿಕೊಳ್ಬಹುದು. ಈ ತರ ನಾವು ಮಾಡಿ ವಿವಿಧ ಪ್ರಕಾರದ ಅಲಂಕಾರವನ್ನ ದೇಹಕ್ಕೆ ಮಾಡಿಕೊಳ್ಬಹುದಲ್ಲ, ಹಾಗೆ ಸಾಹಿತ್ಯದಲ್ಲಿ ಯಾವ್ಯಾವ ಪ್ರಕಾರವಾಗಿ ನಾವು ಅಲಂಕಾರವನ್ನ ಮಾಡಿಕೊಳ್ಳಬಹುದು ಎನ್ನುವುದನ್ನ ಇವತ್ತು ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈಗ ನಿಮ್ಗೆ ಅರ್ಥ ಆಯ್ತಲ್ಲ, ಅಲಂಕಾರ ಅಂದ್ರ ಸಾಹಿತ್ಯದಲ್ಲಿ ಅಂದ್ರ ಸಾಹಿತ್ಯವನ್ನ ಬರೆಯುವಾಗ ಬರವಣಿಗೆಯನ್ನ ಏನಾದ್ರೂ ಒಂದು ಬರವಣಿಗೆಯನ್ನ ಬರೆಯುವಾಗ ಕವಿಗಳು ಅಕ್ಷರದಲ್ಲಿ ಶಬ್ದಗಳಲ್ಲಿ ಏನಾದ್ರೂ ಅಲಂಕಾರವನ್ನ ಮಾಡಿದ್ರ, ವಿಶಿಷ್ಟ ಪೂರ್ಣವಾಗಿ ಶಬ್ದಗಳನ್ನ ಮತ್ತು ಅಕ್ಷರಗಳನ್ನ ಜೋಡಣೆ ಮಾಡಿದ್ರ, ಅದಕ್ಕೆ ನಾವೇನಂತ ಕರಿತೀವಿ, ಸಾಹಿತ್ಯದ ಅಲಂಕಾರ ಅಂತ ಕರಿತೀವಿ. ಬಹಳ ವಿಶಿಷ್ಟ ಪೂರ್ಣವಾಗಿ ಎಲ್ಲರಿಗೂ ಆಕರ್ಷಣೀಯ ಆಗುವಂತ ಏನ್ ಮಾಡಿರ್ತಾರಂದ್ರ, ಅಕ್ಷರಗಳ ಶಬ್ದಗಳ ಜೋಡಣೆಯನ್ನ ಮಾಡಿರ್ತಾರೆ, ಅದಕ್ಕೆ ನಾವು ಏನಂತ ಕರಿತೀವಿ, ಸಾಹಿತ್ಯದ ಅಲಂಕಾರ ಅಂತ ಕರಿತೀವಿ. ಒಟ್ಟಾರೆಗೆ ಅಲಂಕಾರ ಎಂದ್ರೆ ಏನನ್ನುವುದು ನಿಮ್ಗೆ ಅರ್ಥ ಆಯ್ತು. ಇನ್ನ ಈ ಅಲಂಕಾರದಲ್ಲಿ ಇರುವಂತ ಪ್ರಕಾರಗಳನ್ನ ನೋಡೋಣ್ರಿ. ಅಂದ್ರ ಸಾಹಿತಿಗಳು ಈ ಶಬ್ದಗಳ ಅಕ್ಷರಗಳ ಅಲಂಕಾರವನ್ನ ಎಷ್ಟು ಪ್ರಕಾರವಾಗಿ ಮಾಡ್ತಾರೆ ಎನ್ನುವುದನ್ನ ನೋಡೋಣ್ರಿ. ಈ ಅಲಂಕಾರದಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳು, ಅಲಂಕಾರದಲ್ಲಿ ಎಷ್ಟು ಪ್ರಕಾರಗಳು, ಪ್ರಮುಖವಾಗಿ ಎರಡು ಪ್ರಕಾರಗಳು. ಅದರಲ್ಲಿ ಮೊದಲೇದು ಶಬ್ದಾಲಂಕಾರ, ಮೊದಲೇದು ಯಾವುದು, ಶಬ್ದಾಲಂಕಾರ.
ಎರಡನೇದು ಅರ್ಥಾಲಂಕಾರ ಒಂದನೇದು ಶಬ್ದಾಲಂಕಾರ ಎರಡನೇದು ಅರ್ಥಾಲಂಕಾರ ಇವಿಷ್ಟು ನಿಮಗೆ ಗೊತ್ತಿದ್ದಿರಬೇಕು ಅಲಂಕಾರದ ಪ್ರಕಾರಗಳು ಯಾವುವು ಎನ್ನುವಂತ ಪ್ರಶ್ನೆ ಬಂದಾಗ ನೀವು ಯಾವ ಉತ್ತರ ಕೊಡಬೇಕು ಒಂದು ಶಬ್ದಾಲಂಕಾರ ಮತ್ತೊಂದು ಅರ್ಥಾಲಂಕಾರ ಎನ್ನುವಂತ ಉತ್ತರವನ್ನು ನೀವು ಕೊಡಬೇಕು ಇನ್ನು ಶಬ್ದಾಲಂಕಾರ ಎಂದರೇನು ಮತ್ತು ಅರ್ಥಾಲಂಕಾರ ಎಂದರೇನು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು ಇನ್ನು ಶಬ್ದಾಲಂಕಾರ ಅಂದರೆ ಸಾಹಿತ್ಯವನ್ನು ರಚನೆ ಮಾಡುವಂತ ಸಮಯದಲ್ಲಿ ಶಬ್ದಗಳಿಗೆ ಅಲಂಕಾರವನ್ನ ಮಾಡಿದ್ರೆ ವಿಶಿಷ್ಟಪೂರ್ಣವಾದಂತಹ ಶಬ್ದಗಳನ್ನ ಅಲ್ಲಿ ಜೋಡಿಸಿ ಅಕ್ಷರಗಳನ್ನ ಅಥವಾ ಶಬ್ದಗಳನ್ನ ಜೋಡಿಸಿ ಆ ಸಾಹಿತ್ಯಕ್ಕೆ ಒಂದು ಅಲಂಕಾರವನ್ನ ಮಾಡಿದ್ರೆ ನಾವು ಯಾವ ಅಲಂಕಾರ ಅಂತ ಕರಿಬೇಕು ಶಬ್ದಾಲಂಕಾರ ಅಂತ ಕರಿಬೇಕು ಅಂದ್ರೆ ಕವಿಗಳು ಏನ್ ಮಾಡ್ತಾರೆ ಅಂದ್ರೆ ಸಾಹಿತ್ಯ ಬರುವಾಗ ವಿಶಿಷ್ಟವಾದಂತಹ ಅಕ್ಷರಗಳನ್ನ ಶಬ್ದಗಳನ್ನ ಅಲ್ಲಿ ಹಾಕುವಂತ ಕೆಲಸವನ್ನ ಮಾಡಿರ್ತಾರೆ ಅಕ್ಷರಗಳ ಜೋಡಣೆ ಶಬ್ದಗಳ ಜೋಡಣೆಯಲ್ಲಿ ಅವರು ಅಲಂಕಾರವನ್ನ ಮಾಡಿರ್ತಾರೆ ಅದಕ್ಕೆ ನಾವು ಏನಂತ ಕರಿಬೇಕು ಶಬ್ದಾಲಂಕಾರ ಅಂತ ಕರಿಬೇಕು ಅರ್ಥಾಲಂಕಾರ ಅಂದ್ರೆ ಅಲ್ಲಿ ಅಲಂಕಾರ ಶಬ್ದಗಳಲ್ಲಿ ಅಕ್ಷರಗಳಲ್ಲಿ ಅಲಂಕಾರ ಇರುವುದಿಲ್ಲ ಅರ್ಥದಲ್ಲಿ ಅಲಂಕಾರ ಇದ್ದಿರ್ತದ ಅಂದ್ರೆ ಅವರು ವಿಶಿಷ್ಟ ಪೂರ್ಣವಾಗಿ ಅರ್ಥ ಬರುವಂತೆ ಒಂದು ಎರಡೆರಡು ಶಬ್ದಗಳನ್ನ ಎರಡೆರಡು ವಾಕ್ಯಗಳನ್ನ ಅವ್ರು ಯಾವ ತರನಾಗಿ ಜೋಡಣೆ ಮಾಡಿರ್ತಾರೆ ಅಂದ್ರ ಆ ಎರಡೆರಡು ವಾಕ್ಯಗಳು ಎರಡೆರಡು ಶಬ್ದಗಳು ನಮಗ ಕೇಳುವಾಗ ಆ ಶಬ್ದಗಳ ಮತ್ತು ವಾಕ್ಯಗಳ ಅರ್ಥವನ್ನ ಕೇಳುವಾಗ ಒಂದೇ ಎನಿಸುತ್ತಿರುತ್ತವೆ ಆ ತರನಾಗಿ ಏನ್ ಮಾಡಿರ್ತಾರೆ ಅಂದ್ರೆ ವಾಕ್ಯಗಳನ್ನ ಅರ್ಥಗರ್ಭಿತವಾಗಿ ಜೋಡಿಸುವಂತ ಕೆಲಸವನ್ನ ಮಾಡಿರ್ತಾರೆ ಅದಕ್ಕೆ ನಾವು ಏನಂತ ಕರಿತೀವಿ ಅರ್ಥಾಲಂಕಾರ ಅಂತ ಕರಿತೀವಿ ಇದರ ಪರಿಪೂರ್ಣವಾದಂತ ತಿಳುವಳಿಕೆ ನಿಮಗ ಇವುಗಳ ಬರುವಂತ ಎಲ್ಲಾ ಪ್ರಕಾರಗಳನ್ನ ನೀವು ನೋಡಿದಾಗ ಸಂಪೂರ್ಣವಾಗಿ ಶಬ್ದಾಲಂಕಾರ ಎಂದರೇನು ಮತ್ತು ಅರ್ಥಾಲಂಕಾರ ಎಂದರೇನು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದ ನಿಮ್ಗಿಷ್ಟು ಗೊತ್ತಿರಲಿ ಶಬ್ದಾಲಂಕಾರ ಅಂದ್ರ ಸಾಹಿತ್ಯದಲ್ಲಿ ಶಬ್ದಗಳ ಅಕ್ಷರಗಳ ಜೋಡಣೆ ವಿಶಿಷ್ಟ ಪೂರ್ಣವಾಗಿ ಆಗಿದ್ರೆ ಅದನ್ನ ನಾವು ಏನಂತ ಕರಿಬೇಕು ಶಬ್ದಾಲಂಕಾರ ಆ ವಾಕ್ಯದಲ್ಲಿ ಅರ್ಥ ಭಿನ್ನವಾದಂತ ಅರ್ಥ ಇದ್ರೆ ಆಕರ್ಷಣೀಯವಾದಂತ ಅರ್ಥ ಅದರಲ್ಲಿದ್ರೆ ಅದನ್ನ ಅರ್ಥಾಲಂಕಾರ ಅಂತ ಕರಿಬೇಕು ಇನ್ ಮತ್ತು ಇವುಗಳಲ್ಲಿ ವಿಭಿನ್ನ ಪ್ರಕಾರಗಳು ಬರೋದನ್ನ ನಾವು ನೋಡಬಹುದು ಇನ್ನು ಶಬ್ದಾಲಂಕಾರದಲ್ಲಿ ಮತ್ತೆ ಮೂರು ಪ್ರಕಾರಗಳು ಬರ್ತಾವು ಎಷ್ಟು ಪ್ರಕಾರಗಳು ಬರುತ್ತವೆ ಮೂರು ಪ್ರಕಾರಗಳು ಬರೋದನ್ನ ನಾವು ನೋಡಬಹುದು ಅದರಲ್ಲಿ ಮೊದಲನೇದು ಅನುಪ್ರಾಸ ಇದು ಶಬ್ದಾಲಂಕಾರದ ಮೊದಲ ಪ್ರಕಾರ ಅನುಪ್ರಾಸ ಎರಡನೇದು ಯಮಕ ಎರಡನೇ ಪ್ರಕಾರ ಯಮಕ ಮೂರನೇದು ಚಿತ್ರ ಕವಿತ್ವ ಶಬ್ದಾಲಂಕಾರದಲ್ಲಿ ಒಟ್ಟಾರೆಯಾಗಿ ಮೂರು ಪ್ರಕಾರಗಳು ಅನುಪ್ರಾಸ ಯಮಕ ಚಿತ್ರ ಕವಿತ್ವ ಇನ್ನು ಈ ಕಡೆ ಅರ್ಥಾಲಂಕಾರದಲ್ಲಿ ಬಹಳಷ್ಟು ಪ್ರಕಾರಗಳು ಬರ್ತವೆ ಬಹಳಷ್ಟು ಪ್ರಕಾರಗಳು ಬರ್ತಾ ಆದ್ರೆ ನಾವು ಪ್ರೌಢಶಾಲಾ ಹಂತದಲ್ಲಿ ಪ್ರಮುಖವಾದಂತ ಆರು ಪ್ರಕಾರದ ಅರ್ಥಾಲಂಕಾರಗಳನ್ನು ನಾವು ನೋಡ್ತೀವಿ ಯಾವ ಆರು ಪ್ರಕಾರದ ಅರ್ಥಾಲಂಕಾರಗಳನ್ನು ನೋಡ್ತೀವಿ ಅಂದ್ರೆ ಮೊದಲನೇದು ಉಪಮಾ ಅಲಂಕಾರ ಅರ್ಥಾಲಂಕಾರದಲ್ಲಿ ಪ್ರಮುಖವಾಗಿ ನಾವು ಆರು ಪ್ರಕಾರಗಳನ್ನ ನೋಡ್ತೀವಿ ಉಪಮಾ ಅಲಂಕಾರ ಎರಡನೇದು ರೂಪಕ ಅಲಂಕಾರ ಎರಡನೇದು ರೂಪಕ ಅಲಂಕಾರ ಮೂರನೇದು ದೃಷ್ಟಾಂತ ಅಲಂಕಾರ ಮೂರನೇದು ದೃಷ್ಟಾಂತ ಅಲಂಕಾರ ನಾಲ್ಕನೇದು ಉತ್ಪ್ರೇಕ್ಷ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಹಾಗೆ ಐದನೇದು ಶೇಷಾಲಂಕಾರ ಶೇಷ
ಹಾಗೆ ಅರ್ಧೇಪು ಅರ್ಥಾಂತರ ನ್ಯಾಸ ಅಲಂಕಾರ ಇವು ಆರು ಅರ್ಥಾಲಂಕಾರದ ಪ್ರಕಾರ. ಅರ್ಥಾಲಂಕಾರದ ಆರು ಪ್ರಕಾರವು ರೂಪಕ, ಉಪಮಾ ಅಲಂಕಾರ, ರೂಪಕ ಅಲಂಕಾರ, ದೃಷ್ಟಾಂತಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಶ್ಲೇಷಾಲಂಕಾರ, ಅರ್ಥಾಂತರ, ನ್ಯಾಸ ಅಲಂಕಾರ. ಇಷ್ಟು ನಿಮಗೆ ಗೊತ್ತಿದ್ದಿರಬೇಕು. ಅಲಂಕಾರ ಎಂದ್ರೇನು? ಅಲಂಕಾರದ ಎರಡು ಪ್ರಕಾರಗಳು ಶಬ್ದಾಲಂಕಾರ, ಅರ್ಥಾಲಂಕಾರ. ಶಬ್ದಾಲಂಕಾರದಲ್ಲಿ ಮತ್ತೆ ಮೂರು ಪ್ರಕಾರಗಳು ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಜೊತೆಗೆ ಅರ್ಥಾಲಂಕಾರದಲ್ಲಿ ಪ್ರಮುಖವಾದಂತಹ ಆರು ಪ್ರಕಾರಗಳು ಉಪಮಾ ಅಲಂಕಾರ, ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಕ್ಲೇಶಾಲಂಕಾರ, ಅರ್ಥಾಂತರ, ನ್ಯಾಸ ಅಲಂಕಾರ. ಇಷ್ಟು ಅರ್ಥಾಲಂಕಾರದ ಆರು ಅಲಂಕಾರಗಳು ನಿಮಗೆ ಗೊತ್ತಿರಬೇಕು. ಇನ್ನು ಮತ್ತೆ ಇಲ್ಲಿ ಅನುಪ್ರಾಸದಲ್ಲಿ ಎರಡು ಪ್ರಕಾರಗಳನ್ನು ನಾವು ನೋಡ್ತೀವಿ. ಅನುಪ್ರಾಸದಲ್ಲಿ ಮತ್ತೆ ಎರಡು ಪ್ರಕಾರಗಳು, ಒಂದೇದು ವೃತ್ತ್ಯಾನುಪ್ರಾಸ, ಎರಡನೇದು ಚೇಕಾನುಪ್ರಾಸ. ಅನುಪ್ರಾಸದಲ್ಲಿ ಮತ್ತೆ ಎರಡು ಪ್ರಕಾರಗಳು, ವೃತ್ತ್ಯಾನುಪ್ರಾಸ, ಚೇಕಾನುಪ್ರಾಸ, ಅಲಂಕಾರ. ಇಷ್ಟು ಅಲಂಕಾರಗಳು ನಮ್ಮ ಅಭ್ಯಾಸಕ್ಕೆ ಇರೋದನ್ನ ನಾವು ಗಮನಿಸಬೇಕು ಮತ್ತು ಇವುಗಳನ್ನ ಒಂದೊಂದಾಗಿ ಚೆನ್ನಾಗಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಶಬ್ದಾಲಂಕಾರ, ಅರ್ಥಾಲಂಕಾರ, ಶಬ್ದಾಲಂಕಾರದಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಇದರಲ್ಲಿ ಅನುಪ್ರಾಸದಲ್ಲಿ ಮತ್ತೆ ವೃತ್ತ್ಯಾನುಪ್ರಾಸ, ಚೇಕಾನುಪ್ರಾಸ, ಅರ್ಥಾಲಂಕಾರದಲ್ಲಿ ಆರು ಅಲಂಕಾರಗಳು. ಇವುಗಳನ್ನ ಪ್ರತಿ ಒಂದನ್ನ ಉದಾಹರಣೆಗಳ ಸಹಿತವಾಗಿ ನಾವು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಒಂದನೇದಾಗಿ ನಾವು ಶಬ್ದಾಲಂಕಾರವನ್ನ ನೋಡೋಣ. ಶಬ್ದಾಲಂಕಾರ ಅಂದ್ರೆ ಈಗಾಗಲಿಕ್ಕೆ ಗೊತ್ತಾಗಿದೆ, ಅಕ್ಷರಗಳ ಅಥವಾ ಶಬ್ದಗಳ ಜೋಡಣೆ ವಿಶಿಷ್ಟಪೂರ್ಣವಾಗಿ ಆಗಿದ್ರೆ ಅದನ್ನ ನಾವು ಶಬ್ದಾಲಂಕಾರ ಅಂತ ಕರೀಬೇಕು. ಇನ್ನ ಶಬ್ದಾಲಂಕಾರದ ಮೊದಲ ಪ್ರಕಾರ ಯಾವಂತ ಅಂದ್ರೆ ಅನುಪ್ರಾಸ, ಅದರ ಕುರಿತಾಗಿ ತಿಳಿದುಕೊಳ್ಳೋಣ. ಅನುಪ್ರಾಸ ಈಗಾಗಲೇ ನಾವು ಮತ್ತೆ ಅನುಪ್ರಾಸದಲ್ಲಿ ಎರಡು ಪ್ರಕಾರದ ಅನುಪ್ರಾಸವನ್ನ ನೋಡ್ತೀವಿ. ಒಂದೇದು ವೃತ್ತ್ಯಾನುಪ್ರಾಸ, ಇನ್ನ ನಾವು ವೃತ್ತ್ಯಾನುಪ್ರಾಸ ಎಂದರೇನು ಎನ್ನುವುದನ್ನ ತಿಳಿದುಕೊಳ್ಳುವಂತೆ. ವೃತ್ತ್ಯಾನುಪ್ರಾಸ ಅನುಪ್ರಾಸದ ಮೊದಲನೇ ಪ್ರಕಾರ ವೃತ್ತ್ಯಾನುಪ್ರಾಸ ಅಂದರೆ ಏನು ಎನ್ನುವುದನ್ನ ತಿಳಿದುಕೊಳ್ಳುವಂತೆ. ವೃತ್ತ್ಯಾನುಪ್ರಾಸ ಅಂದರೆ ಒಂದು ಸಾಲಿನಲ್ಲಿ ಒಂದು ವ್ಯಂಜನ ಅಕ್ಷರ ಮರಳಿ ಮರಳಿ ಬಂದಿದ್ರೆ ಅಥವಾ ಪುನಃ ಪುನಃ ಬಂದಿದ್ರೆ ಅದನ್ನ ನಾವು ಏನಂತ ಕರಿಬೇಕು? ವೃತ್ತ್ಯಾನುಪ್ರಾಸ ಅಂತ ಕರಿಬೇಕು. ಮತ್ತೊಮ್ಮೆ ಹೇಳ್ತೇನೆ ನೋಡ್ರಿ, ಒಂದು ಸಾಲಿನಲ್ಲಿ ಒಂದು ವ್ಯಂಜನ ಅಕ್ಷರ, ಯಾವ್ದಾದ್ರು ಒಂದು ವ್ಯಂಜನ ಅಕ್ಷರ ಮರಳಿ ಮರಳಿ ಅಥವಾ ಪುನಃ ಪುನಃ ಅಂದರೆ ಎರಡಕ್ಕಿಂತ ಹೆಚ್ಚಿನ ಬಾರಿ ಒಂದು ವ್ಯಂಜನ ಅಕ್ಷರ ಒಂದು ಸಾಲಿನಲ್ಲಿ ಬಂದಿದ್ರೆ ಅದನ್ನು ನಾವು ಏನಂತ ಕರಿಬೇಕು? ವೃತ್ತ್ಯಾನುಪ್ರಾಸ ಅಂತ ಕರಿಬೇಕು. ಅಂದ್ರೆ ಒಟ್ಟಾರೆಗೆ ಒಂದು ವ್ಯಂಜನ ಅಕ್ಷರ ಒಂದು ಸಾಲಿನಲ್ಲಿ ಎಷ್ಟು ಬಾರಿ ಬಂದು ಎರಡಕ್ಕಿಂತ ಹೆಚ್ಚಿನ ಬಾರಿ ಬಂದು ಆ ಸಾಲಿನ ಒಂದು ಅರ್ಥವನ್ನ ಹೆಚ್ಚಿಗೆ ಮಾಡಿರ್ತದ, ಆ ಸಾಲನ್ನ ಆಕರ್ಷಣೀಯ ಸಾಲನ್ನಾಗಿ ಮಾಡಿರ್ತದ, ಅದನ್ನೇ ನಾವು ಏನಂತ ಕರಿಬೇಕು? ವೃತ್ತ್ಯಾನುಪ್ರಾಸ ಅಂತ ಕರಿಬೇಕು. ಇದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟಾಗ ನಿಮ್ಗೆ ಪರಿಪೂರ್ಣವಾಗಿ ಅರ್ಥ ಆಗ್ತದ. ಉದಾಹರಣೆ ನೋಡ್ರಿ, ಒಂದು ಉದಾಹರಣೆ ವೃತ್ತ್ಯಾನುಪ್ರಾಸಕ್ಕೆ ಒಂದು ಉದಾಹರಣೆ, ಕುಂಟನಾದವನು ಮಂಟಪದಲ್ಲಿ ಕೂತರು
ಕೂತರು ತಂದೆ ಬಿಡಲಾರ ಈ ಒಂದು ಸಾಲನ್ನ ನಾವು ನೋಡ್ತೀವಿ ತುಂಟನಾದವನು ಮಂಟಪದಲ್ಲಿ ಕೂತರು ತಂದೆ ಬಿಡಲಾರ ಎಂಬಂತಹ ಒಂದು ವಾಕ್ಯ ಈ ವಾಕ್ಯದಲ್ಲಿ ಏನಾಗಿದೆ ಏನೋ ಸ್ವಲ್ಪ ಇದು ವಾಕ್ಯ ಇದು ಆಕರ್ಷಣೀಯ ವಾಕ್ಯ ಆಗಿದೆ ಯಾಕೋ ಆಕರ್ಷಣೀಯ ವಾಕ್ಯ ಆಗಿದೆ ಅಂದ್ರೆ ಈ ಒಂದು ಅಕ್ಷರ ಬಹಳಷ್ಟು ಬಾರಿ ಬಂದದ ಆ ಬಹಳಷ್ಟು ಬಾರಿ ಬಂದು ಅದೇ ಮಾಡಿದ್ರೆ ಈ ವಾಕ್ಯವನ್ನ ಸ್ವಲ್ಪ ಆಕರ್ಷಣೀಯವನ್ನಾಗಿ ಮಾಡಿಸಿದ ಯಾವ ವಾಕ್ಯ ಅಕ್ಷರ ಅಂದ್ರೆ ಟ ಎನ್ನುವಂತಹ ಅಕ್ಷರ ಟ ಎನ್ನುವಂತಹ ವ್ಯಂಜನ ಅಕ್ಷರ ಏನಾಗಿದೆ ಮರಳಿ ಮರಳಿ ಬಂದದ ಇಲ್ಲೂ ಬಂದದ ನೋಡ್ರಿ ತುಂಟ ಇಲ್ಲಿ ಮಂಟಪದಲ್ಲಿ ಟ ಬಂದದ ಇಲ್ಲಿ ಟ ಬಂದದ ಮೂರು ಬಾರಿ ವಾಕ್ಯದಲ್ಲಿ ಟ ಎನ್ನುವಂತಹ ವ್ಯಂಜನ ಅಕ್ಷರ ಬಳಕೆ ಆಗ್ಯದ ಅದಕ್ಕಾಗಿ ತುಂಟನಾದವನು ಮಂಟಪದಲ್ಲಿ ಉದ್ದರು ತಂಟೆ ಇಡಲಾರ ಅಂದ್ರೆ ತುಂಟ ಅಂದ್ರೆ ಸ್ವಲ್ಪ ತುಂಟನಾದವನು ಅಂದ್ರೆ ಸ್ವಲ್ಪ ಇನ್ನು ಸಾಮಾನ್ಯ ಸ್ಥಿತಿಯಲ್ಲಿ ಇಲ್ಲದೆ ಇರುವಂತವರು ಇರ್ತಾರಲ್ಲ ಅವರು ಎಲ್ಲಿ ಹೋದ್ರೂ ಕೂಡ ತಮ್ಮ ಏನಾದ್ರೂ ಮಾಡುವಂತ ಗುಣಮಟ್ಟ ಇಡೋದಿಲ್ಲ ಆ ಕಾರಣಾಗಿ ಈ ತುಂಟನಾದವನು ಮಂಟಪದಲ್ಲಿ ಕುಳಿತರು ಮಂಟಪ ಅಂದ್ರೆ ಇಲ್ಲಿ ಶಾಂತವಾಗಿರಬೇಕು ಸಮಾಧಾನದಿಂದ ಇರಬೇಕು ಅದು ಅಲ್ಲಿಯೂ ಕೂಡ ತುಂಟ ವ್ಯಕ್ತಿಗಳು ಏನ್ ಮಾಡ್ತಿರ್ತಾರ ಏನಾದ್ರೂ ತಂದೆಯನ್ನ ಮಾಡ್ತಿರ್ತಾರೆ ಅವಾಗ ಇಲ್ಲಿ ಟ ಎನ್ನುವಂತ ಅಕ್ಷರ ಮರಳಿ ಮರಳಿ ಬಳಕೆಯಾಗಿ ಈ ಒಂದು ವಾಕ್ಯದ ಅರ್ಥವನ್ನ ಆಕರ್ಷಣೀಯವನ್ನಾಗಿಸಿದ ಅದಕ್ಕಾಗಿ ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂದ್ರೆ ಉದ್ದಾನುಪ್ರಾಸಕ್ಕೆ ಉದಾಹರಣೆ ಉಂಟನಾದರೆ ಟ ಟ ಏನಾಗಿದೆ ಒಂದು ವ್ಯಂಜನಾಕ್ಷರ ಒಂದು ವ್ಯಂಜನಾಕ್ಷರ ಒಂದು ಸಾಲಿನಲ್ಲಿ ಮರಳಿ ಮರಳಿ ಬಂದಿದ್ರ ಪುನಃ ಪುನಃ ಬಂದಿದ್ರ ಅಥವಾ ಎರಡಕ್ಕಿಂತ ಹೆಚ್ಚಿನ ಬಾರಿ ಬಂದಿದ್ರ ಅದನ್ನ ನಾವು ಯಾವ ಅಲಂಕಾರ ಅಂತ ಕರಿಬೇಕು ಉದ್ಯಾನುಪ್ರಾಸ ಅಲಂಕಾರ ಅಂತ ಕರಿಬೇಕು ಇನ್ನು ಮತ್ತೊಂದು ಉದಾಹರಣೆಯನ್ನು ನಾವು ನೋಡಬಹುದು ಇದಾದಂತಹ ಮತ್ತೊಂದು ಉದಾಹರಣೆಯನ್ನು ನಾವು ನೋಡಬಹುದು ಅಂದ್ರೆ ಒಟ್ಟಾರೆ ನಾವು ಏನ್ ನೋಡ್ತಾ ಇದ್ದೀವಿ ಉದ್ಯಾನುಪ್ರಾಸವನ್ನ ನೋಡ್ತಾ ಇದ್ದೀವಿ ಒಂದು ಸಾಲಿನಲ್ಲಿ ಒಂದು ವ್ಯಂಜನಾಕ್ಷರ ಬಹಳಷ್ಟು ಬಾರಿ ಬಂದಿದ್ರ ಬಹಳಷ್ಟು ಬಾರಿ ಬಂದು ಸಾಲನ್ನ ಆಕರ್ಷಣೀಯವನ್ನಾಗಿ ಮಾಡಿದ್ರೆ ಅದನ್ನ ನಾವು ಉದ್ಯಾನುಪ್ರಾಸ ಅಂತ ಕರಿತೀವಿ ಅನ್ನೋದನ್ನೆಲ್ಲವೂ ನೋಡ್ತಾ ಇದ್ದೀವಿ ಮತ್ತೊಂದು ಉದಾಹರಣೆಯನ್ನ ನೋಡ್ರಿ ಏಳ ಗಿಳಿಗಳ ಬಳಗವು ಗಳ ಗಿಳಿಗಳ ಬಳಗವು ನಳನಳಿಸಿ ಬೆಳೆದ ಎಳವೆಯ ಹಾಲಿಗೆ ಎಳಸಿ ಬಂದವು ಇಲ್ಲಿ ನೋಡಿ ವಾಕ್ಯದ ಎಳ ಗಿಳಿಗಳ ಬಳಗವು ನಳನಳಿಸಿ ಬೆಳೆದ ಎಳವೆಯ ಕಾಳಿಗೆ ಎಳಸಿ ಬಂದವು ಎನ್ನುವಂತಹ ವಾಕ್ಯ ಇದೆ ಅಂದ್ರ ಒಂದು ಬೆಳೆ ಬಹಳಷ್ಟು ಚೆನ್ನಾಗಿ ಬೆಳೆದದ ಆ ಬೆಳೆಯ ಕಾಳುಗಳನ್ನ ತಿನ್ನಲು ಗಿಳಿಗಳ ಬಳಗ ಬಹಳಷ್ಟು ಖುಷಿಯಿಂದ ಬರ್ತಾ ಇದೆ ಅದನ್ನೇ ಈ ವಾಕ್ಯದಲ್ಲಿ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಅವಾಗ ಈ ವಾಕ್ಯದಲ್ಲಿ ನಾವು ನೋಡಬಹುದು ಪ್ರಮುಖವಾಗಿ ಏನಾಗಿದೆ ಅಂದ್ರೆ ಯಾಕೆ ಉದ್ಯಾನುಪ್ರಾಸ ಉದ್ಯಾನುಪ್ರಾಸ ಅಲಂಕಾರಕ್ಕೆ ಉದಾಹರಣೆ ಅಂದ್ರೆ ಲ ಎನ್ನುವಂತಹ ವ್ಯಂಜನಾಕ್ಷರ ಬಹಳಷ್ಟು ಬಾರಿ ಎರಡಕ್ಕಿಂತ ಹೆಚ್ಚು ಬಾರಿ ಅಷ್ಟೆಲ್ಲ ಬಹಳಷ್ಟು ಬಾರಿ ಬಳಕೆ ಆಗಿದೆ ನೋಡ್ರಿ ಎಳ ಗಿಳಿಗಳ ಇಳ ಲ ಲ ಲ ಒಟ್ಟಾರೆಯಾಗಿ ಇಲ್ಲಿ ನೋಡ್ಬೋದು ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಬಾರಿ ಏನಾಗಿದೆ ಅಂದ್ರೆ ಒಂದೇ ಒಂದು ವಾಕ್ಯದಲ್ಲಿ ಳ ಎನ್ನುವಂತಹ ಅಕ್ಷರ ಹತ್ತು ಬಾರಿ ಬಳಕೆಯಾಗಿ ಈ ವಾಕ್ಯವನ್ನ ಬಹಳಷ್ಟು ಅಂದ್ರೆ ಬಹಳಷ್ಟು ಆಕರ್ಷಣೀಯವನ್ನಾಗಿ ಮಾಡಿದ ನೋಡ್ರಿ ನಾವು
samanya lagi bodo waga, pasti akarnya akarsnya harus ada. Yang kiri kalau pada kamu karena masih berita, yang lagi kali ini, yang Alangkara anta kiri beku. Artinya itu
ರುದ್ಯಾನ ಪ್ರಾಸ ಮತ್ತು ಚೇಕಾನ ಪ್ರಾಸ ಚೇಕಾನ ಪ್ರಾಸಕ್ಕೆ ಮತ್ತೊಂದು ಉದಾಹರಣೆಯನ್ನ ನೋಡೋಣ ಹಾಡಿ ಹಾಡಿ ರಾಗವಂತ ಒಂದು ಉದಾಹರಣೆ ಇತ್ತು ಮತ್ತೊಂದು ಉದಾಹರಣೆಯನ್ನ ನೋಡೋಣ ಮಾಡಿ ಮಾಡಿ ಕೆಟ್ಟರು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀವು ಕೇಳಿರಬಹುದು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ನಿಜವಿಲ್ಲದೆ ಇಲ್ಲಿ ನೀವು ಎರಡು ಸಾಲಲ್ಲಿ ಗಮನಿಸಬಹುದು ಎರಡೆರಡು ವ್ಯಂಜನ ಅಕ್ಷರಗಳ ಶಬ್ದ ಎರಡೆರಡು ಬಾರಿ ಬಂದದ ಮಾಡಿ 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 ಎರಡೆರಡು ಬಾರಿ ಬಂದದ ನೀಡಿ 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 ಇದು ಕೂಡ ಎರಡೆರಡು ಬಾರಿ ಬಂದದ ಅಂದ್ರೆ ಎರಡು ವ್ಯಂಜನ ಅಕ್ಷರದಿಂದ ಕೂಡಿದಂತ ಶಬ್ದ ಒಂದು ಸಾಲಿನಲ್ಲಿ ಎರಡೆರಡು ಬಾರಿ ಬಂದು ಆ ಸಾಲನ್ನ ಆಕರ್ಷಣೀಯವನ್ನಾಗಿ ಮಾಡಿದ್ರೆ ಅದನ್ನ ನಾವು ಯಾವ ಅಲಂಕಾರ ಅಂತ ಕರಿಬೇಕು ಚೇಕಾನುಕಾಸ ಅಲಂಕಾರ ಅಂತ ಕರಿಬೇಕು ಇದು ಚೇಕಾನುಪ್ರಾಸಕ್ಕೆ ಉದಾಹರಣೆ ಇಷ್ಟು ಅನುಪ್ರಾಸ ಅಲಂಕಾರ ಅದರಲ್ಲೇ ಶಬ್ದಾಲಂಕಾರದ ಮೊದಲನೆಯ ಪ್ರಕಾರ ಅನುಪ್ರಾಸವನ್ನು ನೋಡಿದ್ವಿ ನಾವು ಅನುಪ್ರಾಸದಲ್ಲಿ ಲುತ್ಯಾನುಪ್ರಾಸವನ್ನು ನೋಡಿದ್ದು ಜೊತೆಗೆ ಚೇಕಾನುಪ್ರಾಸವನ್ನು ಕೂಡ ನೋಡಿದ್ದೇವೆ ಇನ್ನ ಶಬ್ದಾಲಂಕಾರದ ಎರಡನೇ ಪ್ರಕಾರವಾದಂತಹ ಯಮಕ ಇದರ ಕುರಿತಾಗಿ ನಾವು ತಿಳಿದುಕೊಳ್ಳೋಣ ಶಬ್ದಾಲಂಕಾರದ ಮೊದಲನೇ ಪ್ರಕಾರ ಅನುಪ್ರಾಸವನ್ನು ನಾವು ಅಭ್ಯಾಸ ಮಾಡಿದ್ವಿ ಈಗ ಎರಡನೇ ಪ್ರಕಾರ ಯಮಕದ ಕುರಿತಾಗಿ ಅಭ್ಯಾಸವನ್ನ ಮಾಡೋಣ ಯಮಕ ಎಂದರೇನು ಎನ್ನುವುದನ್ನ ತಿಳಿದುಕೊಳ್ಳೋಣ ಯಮಕ ಅಲಂಕಾರ ಎಂದರೇನು ಎನ್ನುವುದನ್ನ ತಿಳಿದುಕೊಳ್ಳೋಣ ಯಮಕ ಅಲಂಕಾರ ಅಂದರೆ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಾಕ್ಷರಗಳಿಂದ ಕೂಡಿದಂತಹ ಒಂದು ಶಬ್ದ ಪದ್ಯದ ಪ್ರತಿ ಸಾಲಿನಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಬಂದಿದ್ರೆ ಅದನ್ನ ನಾವು ಯಾವ ಅಲಂಕಾರ ಅಂತ ಕರಿಬೇಕು ಯಮಕ ಅಲಂಕಾರ ಅಂತ ಕರಿಬೇಕು ನೋಡ್ರಿ ಸ್ವಲ್ಪ ನನ್ನ ಕಡೆ ಲಕ್ಷ್ಯ ಕೊಡ್ರಿ ವೃತ್ಯಾನುಪ್ರಾಸ ಒಂದೇ ಸಾಲಿನಲ್ಲಿ ಒಂದು ವ್ಯಂಜನಾಕ್ಷರ ಮರಳಿ ಮರಳಿ ಬರ್ತದ ಚೇಕಾನುಪ್ರಾಸ ಅಂದ್ರ ಒಂದು ಸಾಲಿನಲ್ಲಿ ಎರಡು ವ್ಯಂಜನಾಕ್ಷರಗಳಿಂದ ಕೂಡಿದಂತ ಒಂದು ಶಬ್ದ ಎರಡು ಬಾರಿ ಬರ್ತದ ಯಮಕ ಅಂದ್ರೆ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳಿಂದ ಕೂಡಿದಂತಹ ಒಂದು ಶಬ್ದ ಒಂದೇ ಸಾಲಿನಲ್ಲಿ ಅಲ್ಲ ಪದ್ಯದ ಪ್ರತಿ ಸಾಲಿನಲ್ಲಿ ಆದಿದಲ್ಲೋ ಮಧ್ಯದಲ್ಲೋ ಅಥವಾ ಅಂತ್ಯದಲ್ಲೋ ನಿರ್ದಿಷ್ಟ ಒಂದು ಜಾಗದಲ್ಲಿ ಎಲ್ಲಾ ಕಡೆಗಳಲ್ಲಿ ಒಂದೇ ಶಬ್ದ ಬಂದಿದ್ರೆ ಅದನ್ನು ನಾವು ಯಾವ ಅಲಂಕಾರ ಅಂತ ಕರಿಬೇಕು ಯಮಕ ಅಲಂಕಾರ ಅಂತ ಕರಿಬೇಕು ಗೊತ್ತಾಗ್ತದೆ ಅಂದ್ರೆ ನೇರವಾಗಿ ಇನ್ನೊಂದು ಸ್ವಲ್ಪ ಇದನ್ನ ವಿಸ್ತಾರವಾಗಿ ಹೇಳಬೇಕಂದ್ರೆ ಒಂದು ಶಬ್ದ ಏನಾಕಂದ್ರ ಪದ್ಯದ ಎಲ್ಲಾ ಸಾಲುಗಳಲ್ಲಿ ನಿರ್ದಿಷ್ಟ ಜಾಗದಲ್ಲಿ ಬಂದೇ ಬರ್ತದ ಅದನ್ನೇ ನಾವೇನಂತ ಕರಿಬೇಕು ಯಮಕ ಅಂತ ಕರಿಬೇಕು ಇದನ್ನ ಮತ್ತೆ ನಾವು ಒಂದು ಉದಾಹರಣೆ ಮುಖಾಂತರ ನೋಡುವಂತ ಕೆಲಸವನ್ನ ಮಾಡೋಣ ಉದಾಹರಣೆಯನ್ನ ನೋಡಿದಾಗ ನಿಮಗಿದು ಮತ್ತೆ ಪರಿಪೂರ್ಣವಾಗಿ ಅರ್ಥ ಆಗ್ತದ ಒಂದು ಬಸವಣ್ಣವರ ವಚನವನ್ನ ತೆಗೆದುಕೊಂಡು ಈ ಒಂದು ಯಮಕ ಅಲಂಕಾರದ ಉದಾಹರಣೆಯನ್ನ ನಾವು ನೋಡೋಣ ಮುಗಿದರೆ ಎಲ್ಲರಿಗೂ ಗೊತ್ತಿರುವಂತಹ ವಚನ ಮುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದ್ರ ಮಾತಿನ ಕುರಿತಾಗಿ ಇರುವಂತ ಬಸವಣ್ಣವರ ವಚನ ಮುತ್ತಿನ ಹಾರದಂತಿರಬೇಕು ಎರಡನೇ ಸಾಲು ಮುಡಿದರೆ ಮುಡಿದರೆ ಮಾಣಿಕ್ಯದ ಪೀಪ್ತಿಯಂತಿರಬೇಕು
ಗಮನಿಸ್ರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಪಾಂಡಿತ್ಯದ ದೀಪ್ತಿಯಂತಿರಬೇಕು, ನುಡಿದರೆ ನುಡಿದರೆ ಸ್ಫಟಿಕದ ಸ್ಫಟಿಕದ ಶಲಾಕೆಯಂತಿರಬೇಕು. ಹಾಗೆ ಕೊನೆಯದಾಗಿ ಕುಡಿದರೆ ಲಿಂಗ ಮೆಚ್ಚಿ ಅಮುದೆನಬೇಕು. ಮುಂದಿದರೆ ಮುತ್ತಿನ ಹಾರದಂತಿರಬೇಕು, ಮುಗಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಮುಗಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ಮುಗಿದರೆ ಲಿಂಗ ಮೆಚ್ಚಿ ಅಮುದೆನಬೇಕು. ಇದನ್ನ ನೀವು ನೋಡಿದಾಗ ಈಗಾಗಲೇ ಈ ಪ್ರಕಾರವಾಗಿ ಯಮಕ ಅಲಂಕಾರ ಎಂದರೇನು? ಮೂರು ವ್ಯಂಜನಗಳಿಗಿಂತ ಹೆಚ್ಚಿನ ವ್ಯಂಜನಗಳಿಂದ ಕೂಡಿದಂತಹ ಶಬ್ದ ಪದ್ಯದ ಪ್ರತಿ ಸಾಲಲ್ಲಿ ನಿರ್ದಿಷ್ಟ ಒಂದು ಜಾಗದಲ್ಲಿ ಬಂದಿದ್ರೆ ಅದನ್ನು ನಾವು ಯಾವ ಅಲಂಕಾರ ಅಂತ ಕರಿಬೇಕು? ಯಮಕ ಅಲಂಕಾರ ಅಂತ ಕರಿಬೇಕು. ಇಲ್ಲಿ ಗಮನಿಸ್ರಿ, ಮೂರಕ್ಕಿಂತ ಹೆಚ್ಚಿನ ವ್ಯಂಜನಾಕ್ಷರಗಳಿಂದ ಕೂಡಿದಂತ ಒಂದು ಶಬ್ದ ಇದ. ಇಲ್ಲಿ ನಾಲ್ಕು ವ್ಯಂಜನಾಕ್ಷರಗಳು ಬರ್ತಾವು, ನುಡಿದರೆ ನಾಲ್ಕು ವ್ಯಂಜನಾಕ್ಷರಗಳು ಬರ್ತಾವು. ಈ ನಾಲ್ಕು ವ್ಯಂಜನಾಕ್ಷರಗಳು ಕೂಡಿದಂತ ಒಂದು ಶಬ್ದ ನುಡಿದರೆ ಎನ್ನುವಂತಹ ಶಬ್ದ ಪದ್ಯದ ಪ್ರತಿ ಸಾಲಲ್ಲಿ ಆದಿ ಭಾಗದಲ್ಲಿ ಬಂದದ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರ್ಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಮುದೆನಬೇಕು. ಈಗ ನುಡಿದರೆ ಈ ಶಬ್ದ ಏನಾಗಿರೋದ್ರ ಪದ್ಯದ ಪ್ರತಿ ಸಾಲಿನ ಆದಿ ಭಾಗದಲ್ಲಿ ಬಂದದಲ್ಲ, ಅದಕ್ಕೆ ನಾವು ಏನಂತ ಕರಿಬೇಕು? ಯಮಕ ಅಲಂಕಾರ ಅಂತ ಕರಿಬೇಕು. ನೋಡ್ರಿ, ನಾವು ಬಸವಣ್ಣವರು ನೀವು ಒಂದು ವಚನದ ಮುಖಾಂತರ ನಮ್ಮಲ್ಲಿ ಮಾತುಗಳು ಹೇಗಿರಬೇಕು, ಒಳ್ಳೆ ಮಾತು ನಮ್ಮಲ್ಲಿದ್ರ ಈ ಜಗತ್ತನ್ನೇ ಗೆಲ್ಲಬಹುದು ಎನ್ನುವಂತ ಅಂಶವನ್ನ ಈ ವಚನದ ಮುಖಾಂತರ ನಮಗೆ ಬಸವಣ್ಣವರು ತಿಳಿಸಿಕೊಡ್ತಿದ್ದಾರೆ. ಅವಾಗ ಅವರು ಸರ್ವೇ ಸಾಮಾನ್ಯವಾಗಿ ಮಾತುಗಳು ಹೇಗಿರಬೇಕು ಹೇಗಿರಬೇಕು ಹೇಗಿರ್ಬೇಕಂತ ಹೇಳಿಲ್ಲ. ಅವರು ಬಹಳಷ್ಟ ಚೆನ್ನಾಗಿ ಶಬ್ದಗಳ ಅಲಂಕಾರವನ್ನ ಮಾಡಿ ನಮಗೆ ಈ ವಚನವನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವಾಗ ಯಮಕ ಅಲಂಕಾರವನ್ನ ಬಳಕೆ ಮಾಡಿಕೊಂಡು ಈ ವಚನವನ್ನ ರಚನೆ ಮಾಡುವಂತ ಕೆಲಸ ಅವರು ಮಾಡಿದ್ದಾರೆ. ನುಡಿದರೆ 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 ಎನ್ನುವಂತ ಶಬ್ದವನ್ನ ಆದಿದ್ದಾರೆ.